ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಯಾವ ರೀತಿ ನಿಮ್ಮ ಫೋನಿಗೆ ಕಾಲರ್ ಟ್ಯೂನ್ನ ಸೆಟ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಕಂಡು ಎರಡು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನೋಟಿಫಿಕೇಷನ್ ಆಗಿ ಪಕ್ಕದಲ್ಲಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಫ್ರೆಂಡ್ಸ್, ಇದು ಜಿಯೋ ಕಾಲರ್ ಟ್ಯೂನ್ ಬಂದುಬಿಟ್ಟು ಜಿಯೋ ಯೂಸರ್ಸಿಗೆ ಫ್ರೀ ಆಗಿರುತ್ತೆ. ಫ್ರೆಂಡ್ಸ್, ಇದು ಮೊದಲು ಈ ಥರ ನೀವು ಜಿಯೋ ಸ್ಟೋರಿಗೆ ಹೋಗಿ ಇಲ್ಲಿ ಜಿಯೋ ಸೆವೆನ್ ಅಂತ ಇಲ್ಲಿ ಕಾಣುತ್ತೆ ನೋಡಿ, ಈ ಥರ ಆ್ಯಪ್ ಬರುತ್ತೆ, ಇದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಫ್ರೆಂಡ್ಸ್ ಅದು ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ಫಸ್ಟ್ ಟೈಮ್ ಓಪನ್ ಮಾಡಿದರೆ ಫ್ರೆಂಡ್ಸ್ ನೀವು ನಿಮ್ಮ ಮೊಬೈಲ್ ನಂಬರ್ ಕೊಟ್ಟು ಅದಕ್ಕೆ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆದಮೇಲೆ ಫ್ರೆಂಡ್ಸ್ ಈ ಥರ ಬರುತ್ತೆ ಇಂಟರ್ಫೇಸ್. ನೀವು ಈ ಥರ ಸಾಂಗ್ ಸರ್ಚ್ ಮಾಡ್ಬೇಕಂದ್ರೆ ನೀವು ಯಾವ್ರಿಗೆ ಯಾವ ಸಾಂಗ್ ಬೇಕೋ ಅದನ್ನು ಸರ್ಚ್ ಮಾಡ್ಬೇಕಂದ್ರೆ ಒಂಬತ್ತು ನಂಬರ್ ಬರುತ್ತೆ, ಅಥವಾ ಇಲ್ಲಿ ಮೇಲ್ಗಡೆ ಸ್ವಲ್ಪ ಆ್ಯರೋ ಮಾರ್ಕ್ ಕ್ಲಿಕ್ ಮಾಡಿದ್ರೆ ಅದು ಸರ್ಚ್ ಬರಿಗೆ ಹೋಗುತ್ತೆ. ಅಥವಾ ಫ್ರೆಂಡ್ಸ್ ಅವಾಗಾಯ್ತು ನಿಮ್ಗೆ ಯಾವ ಸಾಂಗ್ ಬೇಕೋ ಅದನ್ನು ಸರ್ಚ್ ಮಾಡಿ. ನನಗೆ ಯಜಮಾನ ಫಿಲಮಿನ ಬೇಕು ಅಂತೇಳಿ ಯಜಮಾನ ಫಿಲಮಿನ ಸರ್ಚ್ ಮಾಡ್ತೀನಿ. ಯಜಮಾನ ಅಂತ ಸರ್ಚ್ ಮಾಡಿದ್ಮೇಲೆ ಫ್ರೆಂಡ್ಸ್ ಈ ಥರ ಓಪನ್ ಆಗುತ್ತೆ. ಅದರಲ್ಲಿ ಯಾವ್ಯಾವ ಸಾಂಗ್ ಇದೆ ಅಂತ ತೋರಿಸುತ್ತೆ. ನನಗೆ ಇದರಲ್ಲಿ ಬಸನ್ನಿ ಸಾಂಗ್ ಬೇಕಂತ ಬಸನ್ನಿ ಸಾಂಗ್ ನಾನು ಓಪನ್ ಮಾಡ್ಕೊತೀನಿ. ಓಪನ್ ಮಾಡ್ಕೊಂಡಿದ್ಮೇಲೆ ಫ್ರೆಂಡ್ಸ್ ಈ ಥರ ಬರುತ್ತೆ. ಸ್ವಲ್ಪ ಲೋಡಿಂಗ್ ಆಗಿ ಟೈಮ್ ತೊಗೊಳುತ್ತೆ ಅದು. ಓಪನ್ ಆದಮೇಲೆ ಈ ಥರ ಪ್ಲೇ ಆಗ್ತಿರುತ್ತೆ. ಅದು ಸಾಂಗ್ ಪ್ಲೇ ಆಗ್ತಾ ಇರುವಾಗ ನೀವೇನು ಮಾಡಬೇಕು, ಇಲ್ಲ ರೆಡ್ ಬಟನ್ ಮೇಲ್ಗಡೆ ಬಟನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಆಪ್ಷನ್ ಬರುತ್ತೆ. ಈ ಥರ ಆಪ್ಷನ್ ಬಂದಮೇಲೆ ಆಪ್ಷನ್ ಮತ್ತೊಂದು ಸತಿ ಆಪ್ಷನ್ ರೆಡ್ ಬಟನ್ ಮೇಲ್ಗಡೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ನೆಕ್ಸ್ಟ್ ಈ ಥರ ಸೆಟ್ ಆ್ಯಸ್ ಜಿಯೋ ಟ್ಯೂನ್ ಅಂತ ಇರುತ್ತೆ ಎರಡನೇ ಆಪ್ಷನ್ನು ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ನೆಕ್ಸ್ಟ್ ಪ್ರಿವ್ಯೂ ಮಾಡ್ಕೋಬೋದು ಅಥವಾ ಪ್ಲೇ ಮಾಡ್ಬೋದು. ಪ್ರಿವ್ಯೂ ಮಾಡಿದ್ಮೇಲೆ ಫ್ರೆಂಡ್ಸ್ ಈ ಥರ ಬರುತ್ತೆ. ಅವಾಗ ನೀವೇನು ಮಾಡಬೇಕು, ರೆಡ್ ಬಟನ್ ಮೇಲ್ಗಡೆ ಬಟನ್ ಕ್ಲಿಕ್ ಮಾಡಿದರೆ ಅದು ಕಲರ್ ಟ್ಯೂನ್ ಅಕ್ಸೆಪ್ಟ್ ಆಗುತ್ತೆ ನೋಡಿ ಇಲ್ಲಿ. ಆದಮೇಲೆ ಈ ಥರ ಫ್ರೆಂಡ್ಸ್ ಈ ಥರ ಮೆಸೇಜ್ ಬರುತ್ತೆ. ಈ ಥರ ಮೆಸೇಜ್ ಬಂದರೆ ಫ್ರೆಂಡ್ಸ್ ಕಲರ್ ಟ್ಯೂನ್ ಸೆಟ್ ಆಗಿದೆ ಅಂತೇಳಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.